ಮತ್ತು ಇನ್ನೊಂದು ವಿಚಾರ ಸರ್, ನಾನು ಮರ್ತೋದೆ, ಈಗ ಕುಟ್ಟಿ ಸಾಧನೆ ಮಾಡಬೇಕಾದ್ರೆ ನೀವು ಕಳ್ಳೆಪುರಿದು ಹೇಳಿದ್ರಿ, ಯಾಕಂದರೆ ಕಳ್ಳೆಪುರಿನೇ ಅಲ್ಲಿ ಅದಕ್ಕೆ ಆಹಾರವಾಗಿ ಅದಕ್ಕೆ ತಿನ್ಸಕ್ಕೆ ಶುರು ಮಾಡಿ ಅದ್ರ ಮುಖಾಂತರ ಅದನ್ನು ಹೆಮರಿಸಿ ಅದ್ರದ್ದೊಂದು ಆಯುಧನ ತೊಗೊಂಬಂದ್ಬಿಡೋದು. ಸೊ ನಮಗೆ ಒಂದಷ್ಟು ಪ್ರಶ್ನೆಗಳು ನನಗೆ ಕಾಣಿಸುವಂಥದ್ದು, ಈಗ ಕಳ್ಳೆಪುರಿನ ಯಾವ ರೀತಿ ಅದು ಬಂದು ಆಯ್ಕೊಂಡು ತಿಂತಾ ಇರ್ತದೆ, ಕೆಲವೊಂದು ಸರಿ ನಾವು ಕಳ್ಳೆಪುರಿನ ಈಗ ಯಾರಾದರೂ ತಿರೋದಾದಮೇಲೆ ಸ್ಮಶಾನಕ್ಕೆ ನಾವು ಎತ್ಕೊಂಡು ಹೋಗ್ಬೇಕಾದ್ರೆ ಆ ಬಾಡಿ ಹಿಂದೆ ಫುಲ್ಲು ನಾವು ಕಳ್ಳೆಪುರಿನ ಹಾಕ್ಕೊಳ್ತಾ ಹೋಗಿರ್ತೀವಿ ದಾರಿ ಉದ್ದಕ್ಕೂ. ಹೌದು, ಇಂದ ಮಶಾನದವರೆಗೂ ನಾವು ಹಾಕಿ ಕಳ್ಳೆಪುರಿ ಹೂವ ಕಾಸು ಎಲ್ಲ ಎಲ್ಲ ಮಿಕ್ಸ್ ಮಾಡಿ ಹಾಕೊಂಡು ಹೋಗಿರ್ತೀವಿ, ಒಂದು ಮೂಟ್ಗಟ್ಟಲೆ ಕಳ್ಳೆಪುರಿ ಚೆಲ್ಲಿರ್ತೀವಿ ದಾರಿಯಲ್ಲಿ. ಸೊ ಅವತ್ತು ರಾತ್ರಿ ಕಳೆದು ಮಾರನೇ ದಿವಸ ಬೆಳಗ್ಗೆ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಕಳ್ಳೆಪುರಿ ಇರಲ್ಲ, ಹೂವ ಇರುತ್ತೆ. ಸೊ ಕಳ್ಳೆಪುರಿ ನಾವು ಇಲ್ಲಿ ಊರಿಂದ ಸ್ಮಶಾನದವರೆಗೂ ಹಾಕಿದ್ರು ಕೂಡ ಅದು ನಮಗೆ ಕಾಣಿಸಲ್ಲ ನೈಟ್ ಕಳೆದ ಮೇಲೆ. ಸೊ ಈ ಕಳ್ಳೆಪುರಿನ ನೀವು ಇವಾಗ ಏನು ಈ ಕುಟ್ಟಿ ಚೇತನ್ ಬಂದು ಆ ಕಳ್ಳೆಪುರಿ ತಿನ್ನುತ್ತೆ ಅಂತ ಹೇಳಿದ್ರಿ, ಸೇಮ್ ಆ ರೀತಿ ಈ ಕಳ್ಳೆಪುರಿ ನಾವೇನು ಹಾಕೊಂಡು ಹೋಗಿರ್ತೀವಿ, ಇದನ್ನ ಯಾರಾದರೂ ಬಂದು ತಿಂತಾರಾ? ಈ ಕಳ್ಳೆಪುರಿ ಎಲ್ಲೋಯ್ತು, ನಾವು ಏನೋ ಕೋಳಿನೋ ಇನ್ನೊಂದು ಸಣ್ಣ ಪುಟ್ಟ ಪಕ್ಷಿ ತಿಂದಿರ್ಬೋದು ಅಂತ ಅಂದರೆ ಅದು ಎಷ್ಟು ಸಾಧ್ಯ ತಿನ್ನಕ್ಕೆ? ಇಲ್ಲಿಂದ ಅಲ್ಲಿ ತನಕ ತಿನ್ನಕ್ಕೆ ಸಾಧ್ಯ ಇಲ್ಲ ಅವು. ಸೊ ಇದು ಏನಾಗುತ್ತೆ, ಎಲ್ಲಿ ಸಿಟಿಗಳಲ್ಲೆಲ್ಲ ಎಲ್ಲಿದೆ ಕೋಳಿಗಳು? ಹಾ ಹೌದು, ಅಂತ ಕಡೆ ಎಲ್ಲ ಹಳ್ಳಿಯೆಲ್ಲ ಕೋಳಿಗಳು ಇರ್ತವೆ. ಹೌದು, ಹಳ್ಳಿಗಳಲ್ಲಿ ತಿನ್ಬೋದು, ಸಿಟಿಗಳಲ್ಲಿ ಅಂತೂ ಚಾನ್ಸೇ ಇಲ್ಲ, ಆದರೂ ಕಳ್ಳೆಪುರಿ ಖಾಲಿ ಆಗುತ್ತೆ. ಸೊ ಇದು ಏನಾಗಿರುತ್ತೆ, ಏನು ತಿಂತವೆ ಬಂದು ಕಳ್ಳೆಪುರಿನ? ಇಲ್ಲಿ ವಿಷಯ ಏನಪ್ಪ ಅಂದರೆ, ಈಗ ಕುಟ್ಟಿಯನ್ನು ನಾವು ಸಾಧಿಸ್ಕೋಬೇಕಾದ್ರೆ ಕಳ್ಳೆಪುರಿಯನ್ನು ಒಂದು ಅಸ್ತ್ರ ಮಾಡ್ಕೊತೀವಿ. ಹೌದು, ಅದೊಂದು ಕಳ್ಳೆಪುರಿ ಒಂದು ಅಸ್ತ್ರ, ಇಷ್ಟ ಅದು ಎಂಡ ಒಂದು ಅಸ್ತ್ರ, ಎರಡು ಮಾಡಿಕೊಂಡು ನಾವು ಕುಟ್ಟಿಯನ್ನು ಇಟ್ಕೊಳ್ತೀವಿ ಅಲ್ವಾ. ಕುಟ್ಟಿಯನ್ನು ನಮ್ಮಂತೆ ಮಾಡ್ಕೊಳ್ಳೋದಕ್ಕೆ ಒಂದು ಸಾಧನೆ ಇದು. ಅದೇ ರೀತಿಯಾಗಿ ಈಗ ನಿಮ್ಮ ಡೌಟ್ಸು, ನಾನು ಮಾತಾಡ್ತಾ ಇದ್ದಾಗ ಈ ಡೌಟ್ಸ್ ಬಂದಿದೆ ನಿಮಗೆ ಬಂತು. ಈಗ ಒಂದು ನಾವು ಯಾರಾದರೂ ತೀರ್ಕೊಂಡಾಗ ಆ ಶವ ಆ ಎಣ ಅದನ್ನು ನಾವು ತಗೊಂಡು ಮಶಾನಕ್ಕೆ ಹೋಗಬೇಕಾದ್ರೆ ನಮ್ಮ ಸಂಸ್ಕಾರಗಳು ಏನೇನಿದೆಯೋ ಅದೆಲ್ಲ ಮಾಡ್ತೀವಿ, ಹೂವ ಹಣ್ಣು ಇನ್ನೊಂದು ಮತ್ತೊಂದು ಏನೇನೋ ದಾನ ಧರ್ಮ ಆಳು ಮೂಳು ಎಲ್ಲ ಮಾಡಿಕೊಂಡು ಈ ಕಡಲೆಪುರಿ ಎಲ್ಲ ಎರಚ್ಕೊಂಡು ಹೋಗ್ತೀವಿ. ಹೌದು, ಈ ಕಡಲೆಪುರಿ ಕಾಣಲ್ವಲ್ಲ ಅಂತ ಕೇಳ್ತಾ ಇದ್ದೀರಿ. ಅವತ್ತಿರುತ್ತೆ ಮಾನಸ, ಅವತ್ತು ರಾತ್ರಿ ಕಳೆದು ಬೆಳಗ್ಗೆ ಇರಲ್ಲ. ಈಗ ನಮ್ಮ ಆತ್ಮ ಏನಿದೆಯೋ, ಈ ಜೀವ ಹೋಗಿದೆಯಲ್ಲ, ಈ ಯಾವುದೇ ಒಬ್ಬ ಮನುಷ್ಯ ಸತ್ತಿದ್ದಾನೆ, ಆತ್ಮ ಜೀವ ಹೊರಟೋಗಿದೆ, ಈ ಆತ್ಮ ಇದ್ರ ಸುತ್ತಲೂ ಸುತ್ತಾನೆ ಇರ್ತೈತೆ. ಬಟ್ ಒಂದು ಸಾರಿ ದೇಹದಿಂದ ಆಚೆಗೆ ಬಂದಮೇಲೆ ದೇಹದಲ್ಲಿ ಸೇರ್ಕೊಳ್ಳೋಂಥ ಚೈತನ್ಯ ಅದಕ್ಕಿಲ್ಲ. ಆಚೆ ಬಂತು ಅಂದರೆ ಮುಗ್ದೋಯ್ತು. ಆಗೇನು ಮಾಡ್ತದಂದರೆ, ಅವರ ಇದ್ದಂಥ ಮನೆ ಮಠ ಆಸ್ತಿ ಪಾಸ್ತಿ ಗಾಡಿ ಇನ್ನೊಂದು ಮತ್ತೊಂದು ಅದರಿಂದ ಎಲ್ಲ ಸುತ್ತಿ ಒದ್ದಾಡ್ತಾ ಇರ್ತೈತದು. ಅದು ನಾವೆಲ್ಲ ಗೋಳಾಡಿಕೊಂಡು ಆ ಹೆಣನ ತಗೊಂಡು ಹೋಗ್ಬೇಕಾದ್ರೆ ಅದ್ರ ಹಿಂದೆ ಬರುತ್ತೆ ಅದು. ಈ ಕಡಲೆಪುರಿಯನ್ನು ಅದೇ ತಿನ್ಕೊಂಡು ಮಾಯ ಮಾಡ್ಕೊಂಡು ಬರ್ತೈತಿ 100%. ಓಕೆ, ಅದು ಒಂದೇ ತಿನ್ನುತ್ತಾ ಇಲ್ಲ ಇನ್ನೇನಾದರೂ ಜೊತೆಗೆ ಏನೇನೋ ಇರ್ತವೆ? ಹೌದಾ, ಇದಕ್ಕೆ ಸಂಬಂಧಪಟ್ಟಂಥ ಆತ್ಮಗಳು, ನೆಂಟರು ಇಷ್ಟರು ಆತ್ಮಗಳು. ಓಕೆ, ಇಲ್ಲ ಸೇಮ್ ನಿಮ್ಗೆ ಡೌಟ್ ಬಂದಿರೋದೇನು ಡೌಟ್ ಅಲ್ಲ, ಅದು ನಿಜಾನೇ. ಅದು ಖಂಡಿತ ಈ ಆತ್ಮ ಅದರಿಂದ ಬರ್ತೈತಿ. ಸೊ ಅವತ್ತದು ನೈಟ್ ರಾತ್ರಿ ತಿನ್ನುತ್ತೆ, ಸುತ್ತಾಡುತ್ತಲ್ವಾ ನಮ್ಮ ಮನೆ ಮಠ ನಮ್ಮ ಜನ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಒದ್ದಾಡುತ್ತೆ ಅದು, ನಾನು ಇಲ್ಲೆಲ್ಲ ಇದ್ದೆ ಅಂತ. ಇದು ನಂದು ಅಂದ್ಬಿಟ್ಟು ಶರೀರ ಕಾಣಿಸಲ್ಲ, ಅದಕ್ಕೆ ಶರೀರ ಊತಾಕ್ಬಿಡ್ತೀವಿ ನಾವು. ಶರೀರದಲ್ಲಿ ಅಲ್ಲೇ ಇದ್ರೂ ಸಹಿತ ಸೇರ್ಕೊಳ್ಳೋಂಥ ಚೈತನ್ಯ ಇರಲ್ಲ ಇದಕ್ಕೆ, ಒದ್ದಾಡುತ್ತೆ ಅಲ್ಲೇನೆ, ಅವೇ ತೊಗೊಂಬಿಡ್ತೈತೆ. ಈ ಕಡಲೆಪುರಿ ಅದೊಂದೇ ಅಂತಲ್ಲ, ಈಗ ನಾವು ಯಾವುದೇ ಒಂದು ಪೂಜೆ ಮಾಡಿದ್ರೂ ಕಡಲೆಪುರಿ ಎರಿಸ್ತೀವಿ. ಹೌದು, ಈಗ ದಸರಾ ನಲ್ಲಿ ಎಲ್ಲ ವೆಹಿಕಲ್ಸ್ ಮೇಲೂ ಕಡಲೆಪುರಿ ಎರಿಸ್ತೀವಿ, ಅದು ಒಂದು ಸಂಪ್ರದಾಯ. ಇದೇ ರೀತಿಯಾಗಿ ವಿಷಯ ಗೊತ್ತಿರತಕ್ಕಂಥ ಮಹನೀಯರು ಅಬ್ಬಲಿ ಅದಕ್ಕೆ ಅನ್ನ ಆಹಾರ ಈ ಎಷ್ಟೋ ಆತ್ಮಗಳು ಜನಗಳು ನಾವು ಜನಗಳು ಕಾಣಿಸ್ತಾ ಇರ್ತೀವಿ. ಇಲ್ಲಿ ನಾವು ಸಾಕೊಂಡಿರ್ತಕ್ಕಂಥ ಪ್ರಾಣಿಗಳು ಕಾಣಿಸ್ತಾ ಇರ್ತೀವಿ, ಪ್ರಾಣಿಗಳಿಗೆ ನಾವು ಕಾಣಿಸ್ತಾ ಇರ್ತೀವಿ. ಅಗೋಚರವಾದಂಥ ಒಂದು ನಾವು ಪೂಜೆ ಅರ್ಪಿಸ್ತಕ್ಕಂಥ ಈಗ ನಮ್ಮ ದೊಡ್ಡವ್ರಿಗೆ ಪಿತೃಗಳಿಗೆ ನಾವು ಪೂಜೆ ಸಲ್ಲಿಸ್ತೀವಿ, ಅವ್ರು ಕಾಣಲ್ಲ ನಮಗೆ. ಹೌದು, ಕಾಗೇನೋ ಇನ್ನೊಂದು ಮತ್ತೊಂದು ಬಂದು ತಿಂತಾವೆ ಅಂತ ನಾವು ನಂಬಿದ್ದೀವಿ, ಸಂಪ್ರದಾಯದಲ್ಲೂ ಇದೆ, ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಈ ವಿಷಯ ಯಾಕೆ ನಾವು ಕಡಲೆಪುರಿ ಎರಿಸ್ತೀವಿ ವೆಹಿಕಲ್ಸ್ ಮೇಲೆಲ್ಲ ಹೇಳಿ, ಅದರಲ್ಲಿ ಏನಾದರೂ ದುಷ್ಟವಾದಿದ್ರೆ ಹಂಗಂತಲ್ಲ. ಅದು ಈ ಅಗೋಚರವಾದಂಥ ಶಕ್ತಿಗಳಿಗೆ ಆಹಾರ ಅದು.
ಸೊ ಯಾವುದೋ ಒಂದು ಶಕ್ತಿಗೆ ಇದು ಆಹಾರ ಆಗಲಿ ಅಂತ. ಅಗೋಚರವಾದಂಥ ಶಕ್ತಿಗಳು ನಮ್ಮ ಒಂದು ದೋಷಗಳು ಪರಿಹಾರವಾಗಿ ಶಾಂತಿಯಾಗಿ ಅವನು ಸಹಿತ ಊಟ ಮಾಡ್ಕೊಂಡು ಹೋಗಲಿ ಅಂತ ಹಾಕೋದಿದೆ ಈ ಕಡಲೆಪುರಿ ಕತೆ. ಇದು ಕಡಲೆಪುರಿಗೆ ಆ ಚೈತನ್ಯ ಇದೆ. ಸೊ ಇದು ಈಗಲೂ ಬಳಕೆ ಇದೆ, ಈಗಲೂ ಇದೆ, ನಾವಿರೋ ತನಕನೂ ಇರುತ್ತೆ. ಎಲ್ಲರೂ ಈ ಮಾನವ ಪೀಳಿಗೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇರುತ್ತೆ ಬಳಕೆಯಲ್ಲಿ. ಈಗಲೇ ಅಂತಲ್ಲ, ಈ ಕಡಲೆಪುರಿಗೆ ಈ ಇದಿದೆ. ಕೆಲವೊಂದು ಪರಿಸರಗಳಲ್ಲಿ ಕಡಲೆಪುರಿನೇ ಫೇಮಸ್ ಎಲ್ಲ ಕಡೆ. ಅದು ಕಡಲೆಪುರಿ ಅನ್ನೋದು ಫೇಮಸ್ ಇದೆ ಆಲ್ಮೋಸ್ಟ್ ಎಲ್ಲ ಕಡೆ. ಅದು ಬೇರೆ ವಿಷಯ. ಇದು ನೀವು ಕೇಳಿದಂಥ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅದು. ಯಾಕೆಂದ್ರೆ ಆಲ್ಮೋಸ್ಟ್ ಯಾರು ಗಮನ, ಎಲ್ರಿಗೂ ಗಮನ ಬರಲ್ಲ ಇದು. ನೋಡ್ರಿ, ನೀವು ನಾನು ಹೇಳಿದ್ದೇ ಬೇರೆ ವಿಷಯ, ನೀವು ಅರ್ಥ ಮಾಡ್ಕೊಂಡು ಕೇಳಿದ ವಿಚಾರನೇ ತುಂಬ ಇದು ಇಂಪಾರ್ಟೆಂಟ್ ಇದೆ. ಇದು ಇಲ್ಲ, ನಾ ಅಬ್ಸರ್ವ್ ಮಾಡಿದ್ದೀನಿ. ಯಾಕಂದ್ರೆ ಇದು ಕೆಲವೊಂದು ಸರಿ ನಮಗೆ ಅದು ಕಾಣಿಸಿದೆ, ಹಂಗಾಗಿ ಅದನ್ನ ಏನಿದು ಅಂತ. ಹೌದು, ಈ ಕಡೆಯಿಂದ ಹಾಕೊಂಡು ಹೋಗ್ತೀವಿ, ಆ ಕಡೆಯಿಂದ ಬರೋವಾಗನೇ ಮಾರನೇ ದಿವಸ ಬೆಳಗ್ಗೆ ಹೋದ್ರೆ ಒಂದು ಇರಲ್ಲ ಅಲ್ಲಿ, ಮೂಟೆಗಟ್ಟಲೆ ಹಾಕಿರ್ತೀವಿ ಎಲ್ಲೋಯ್ತು ಅನ್ನೋದೇ ಬೇಕು. ಇದೇನೆ ಈ ರೀತಿಯಾದಂಥ ಇಲ್ಲಿ ನಾನೇನು ಆವಾಗಲೇ ಹೇಳಿದೆ, ನಾನು 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಎಷ್ಟು ನೋಡಿದ್ದೀವಿ, ಇಲ್ಲಿ ಕಾಣೋವು ಎಷ್ಟೋ ಲಕ್ಷ ಇದ್ದಾವೆ, ಕಾಣದೇ ಇರತಕ್ಕಂಥವು ಎಷ್ಟೋ ಲಕ್ಷ ಇದ್ದಾವೆ, ಅವು ಬದುಕ್ತಾ ಇದ್ದಾವೆ ಭೂಮಿಯಲ್ಲಿ. ಕಾಣದೇ ಇರತಕ್ಕಂಥವು ಎಷ್ಟೋ ಲಕ್ಷೋಪಲಕ್ಷ ಇದ್ದಾವೆ ಇಲ್ಲಿ. ಶಕ್ತಿಗಳು, ಅಗೋಚಾರವಾದಂಥ ಚೈತನ್ಯಗಳು ಬೇಕಾದಷ್ಟು ಇದ್ದಾವೆ ಇಲ್ಲಿ. 84 ಲಕ್ಷ ಅಂತ ಹೆಂಗೆ ಹೇಳ್ತೀಯ, ಹೆಂಗೆ ಹೇಳಿದ್ರು ಅವರು ಮಹನೀಯರು, ನಾವು ಎಷ್ಟು ನೋಡಿದ್ದೀವಿ. ಸೊ ಅವ್ರಿಗೆ ಅದು ಯಾವುದೋ ಒಂದು ಇದರಲ್ಲಿ ಅವ್ರಿಗೆ ಅನುಭವಕ್ಕೆ ಬಂದಿರೋದ್ರಿಂದ ತಾನೇ ಹೇಳಿದಾರೆ ಅವರು. ಅದಕ್ಕೆಲ್ಲ ಆಹಾರ ಇದು. ಹೌದು, ಅದಕ್ಕೆಲ್ಲ ಆಹಾರ ಇದು. ಈಗ ನಾವು ಎಣ ತಗೊಂಡು ಮಶಾನಕ್ಕೆ ಹೋಗ್ತೀವಿ, ನಮಗೆ ನಾವು ಬಂದಿರತಕ್ಕಂಥ ನೆಂಟ್ರಿಸ್ಟ್ರು ಬೇರೆ ಜನಗಳು, ನಮ್ಮ ಎಣ ಮಾತ್ರ ನಮಗೆ ಕಾಣೋದು. ಇದ್ರ ಬೇರೆ ಬೇರೆ ಅಗೋಚರವಾದಂಥ ಶಕ್ತಿಗಳೆಲ್ಲ ನಮಗೆ ಗೊತ್ತಿಲ್ವಲ್ಲ, ಏನೇನು ಬರ್ತಾ ಇದೆಯೋ. ಹೌದು, ಇದ್ರ ನೆಂಟ್ರಿಸ್ಟ್ ಎಷ್ಟು ಜನ ಇದ್ದಾರೋ, ಯಾವ್ಯಾವ ಜನ್ಮದಲ್ಲಿ ಏನೇನಾಗಿರ್ತಾವೋ. ಈ ಮಾನವ ಜನ್ಮ ಒಂದೇ ಡೈರೆಕ್ಟ್ ಸಿಕ್ಕಿಲ್ವಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಎಲ್ಲ 84 ಲಕ್ಷ ಜೀವರಾಶಿಗಳು ಅಲ್ಲೂ ಇವನು ಹುಟ್ಟಿ ಬಂದಿದ್ದಾನಲ್ವಾ ಇವನು. ಇದಕ್ಕೆ ಯಾರ್ಯಾರು ಸಂಬಂಧಿಗಳಿದ್ರು, ಯಾರ್ಯಾರು ನೆಂಟ್ರಿಸ್ಟ್ರಿದ್ರು, ಎಲ್ಲ ಪ್ರಾಣಿಗಳು ಆ ಆತ್ಮಗಳು ಇದು ಇದಕ್ಕೂ ಅದಕ್ಕೆ ಅಟ್ಯಾಚ್ಮೆಂಟ್ ಇರಬಹುದು. ಹೌದು, ಇದರಿಂದ ಅವು ಬರ್ತಾ ಇರಬಹುದು, ನಮ್ಗೆ ಕಾಣಲ್ವಲ್ಲ ಅವು. ಸೊ ಇಲ್ಲಿ ಜಾಯಿನ್ ಆಗ್ಬೋದು, ಆಗ ಜಾಯಿನ್ ಆಗಬಹುದು. ಹೌದು, ಜಾಯಿನ್ ಆಗ್ತಾವ ಅವು, ಆಗಬಹುದಲ್ಲ, ಆಗ್ತವೆ ಅವು. ಏನೇನೋ ತೊಂದರೆಗಳಾಗ್ತಾವಲ್ವಾ, ಬೇಕಾದಷ್ಟು ತೊಂದರೆ ತಾಪತ್ರಯಗಳಾಗ್ತವೆ. ಯಾರೋ ಭಯ ಪಡ್ತಾರೆ, ಹೆಂಗೆ ಭಯ ಪಡ್ತಾರೆ ಏನೋ, 4 ಜನಕ್ಕೆ ಕಾಣಿಸ್ತಿದ್ದು ಒಬ್ಬನ ಕಾಣಿಸಿ ಅವನಲ್ಲಿ ಭಯ ಪಡ್ತಾನೆ, ನನಗೆ ಹಿಂಗಾಯ್ತು ಅಂತಾನೆ ಅವನು. ಹೌದು, ಎಷ್ಟೋ ಜನ ಹೇಳಿದಾರಲ್ಲ ಏನೋ ಆಯಿತು ಅಂತಾರೆ. ಯಾವ ಒಂದು ಚೈತನ್ಯ, ಯಾವ ಶಕ್ತಿ ಅವನಿಗೆ ಅಗೋಚರವಾಗಿ ಬಂದು ಗೋಚರವಾಗಿ ಹೊರಟೋಯ್ತೋ, ಇವೆಲ್ಲ ಬಂದಿರ್ತವೆ. ಹೌದು, ಇಲ್ಲಿ ನಂಬಿಕೆಗೂ ಅಪನಂಬಿಕೆಗೂ ಎರಡಕ್ಕೂ ದಾರಿ ಇಲ್ಲ ಇಲ್ಲಿ. ಅಪನಂಬಿಕೆ ಅಂತಲೂ ಹೇಳೋಕ್ಕಾಗಲ್ಲ ನಾವು, ನಂಬಿಕೆ ಅಂತಲೂ ಹೇಳೋಕ್ಕಾಗಲ್ಲ ನಾವು. ಇದು ಅಸಾಧ್ಯವಾಗಿದೆ, ಭಗವಂತನ ಸೃಷ್ಟಿ ಅಸಾಧ್ಯವಾಗಿದೆ, ಅಸಾಧ್ಯ. ಸೊ ಊಹೆಗೂ ಸಿಗಲ್ಲ, ಊಹೆಗೂ ಸಿಗಲ್ಲ, ನಾವು ಊಹೆ ಮಾಡೋಕ್ಕೂ ನಾವು ಆಗಲ್ಲ, ನಮ್ಮಿಂದ ಆಗಲ್ಲ. ನಾವೇನೋ ಒಂದು ಕೆಲವು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಅಷ್ಟೇ, ಕೆಲವು ಕಲ್ತ್ಕೊಂಡಿದ್ದೀವಿ, ಕೆಲವು ಅನುಭವದಲ್ಲಿ ಇಟ್ಕೊಂಡಿದ್ದೀವಿ, ಕೆಲವು ನೋಡಿದ್ದೀವಿ ಅಷ್ಟೇ. ಎಷ್ಟೋ ಕೋಟಾನುಕೋಟಿ ಇದಾವಲ್ವಾ, ಏನೇನೋ ಇದ್ದಾವಲ್ವಾ ಇಲ್ಲಿ. ಹೌದು, ಅದನ್ನೆಲ್ಲ ಯೋಚನೆ ಮಾಡಬೇಕು ನಾವು. ಬಟ್ಟು ಏನಪ್ಪ ಅಂದರೆ, ಎಲ್ಲ ರೀತಿಯಲ್ಲೂ ಈ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ತುಂಬ ಇದೆ. ಭಯ ಎಷ್ಟೋ ಜನಕ್ಕೆ ಧೈರ್ಯನೂ ಉಂಟು, ಅವ್ರಿಗೂ ಒಂದ್ಸಾರಿ ಭಯ ಆಗುತ್ತೆ. ಏ ಯಾವುದು ನಾನು ನಂಬಲ್ಲ ಅಂತಕ್ಕಂಥವನ್ ಸಹಿತಾನು ಬಿದೋಗ್ತಾನೆ ಕೆಲವೊಂದೊಂದು ಸಂದರ್ಭಗಳಲ್ಲಿ. ಅವ್ರಿಗೂ ಬಿದೋಗ್ತಾನೆ ಅವನು, ಅವನು ಬಿದ್ದು ಒದ್ದಾಡ್ತಾ ಇರ್ತಾನೆ. ಆಮೇಲೆ ಅವನು ಹೇಳ್ತಾನೆ, ನಾನು ಯಾವತ್ತೂ ಯಾವುದಕ್ಕೂ ಭಯ ಪಟ್ಟೋನಲ್ಲ ಸ್ವಾಮಿ, ಈಗ ನನಗೆ ಹಿಂಗಾಗೋಯ್ತು ಅಂತಾನೆ ಅವನು. ಪ್ರತಿಯೊಬ್ಬ ವ್ಯಕ್ತಿಗೂ ಇದರ ಒಂದು ರುಚಿ ಸಿಕ್ಕೇ ಸಿಗುತ್ತೆ, ಇದು ರುಚಿ ಕಾಣ್ತಾನೆ ಅವನು. ಯಾಕೆಂದ್ರೆ ಸುಖ ದುಃಖಗಳಿದ್ದಂಗೆ ಇವೆಲ್ಲಾನು ಬರ್ತಾನೆ ಇರ್ತವೆ. ಒಂದು ಸಂದರ್ಭ ಧೈರ್ಯ ಇರುತ್ತೆ, ಎಷ್ಟಾದರೂ ಸುಖವಾಗಿರಲಿ ಒಂದಿವಸ ಕಷ್ಟ ಬಂದಿರ್ತೈತೆ, ಎಷ್ಟಾದರೂ ಕಷ್ಟದಲ್ಲಿ ಇರಲಿ ಅವನು ಸುಖ ಒಂದಿನ ನೋಡ್ತಾನೆ. ಹೌದು, ಇವೆರಡು ಅಣ್ಣ ತಮ್ಮಂದಿದ್ದಾಗೆ, ಇದು ಅದು ಎರಡು ಬರಬೇಕು. ಗೋಚರ ಅಗೋಚರ ಎರಡೂ ಹಾಗೇನೆ, ಸುಖ ದುಃಖಗಳಿದ್ದಾಗೆ, ಕಷ್ಟ ಸುಖಗಳಿದ್ದಾಗೆ, ಗೋಚರ ಅಗೋಚರಗಳು ಎರಡೂ ಈಕ್ವಲ್ ಇವು. ಅಗೋಚರಗಳಿಂದನೇ ಈ ತೊಂದರೆಗಳಾಗ್ತಾ ಇರೋದು. ಅದಕ್ಕೋಸ್ಕರನೇ ಈ ಜ್ಞಾನಿಗಳು, ಸಾಧು ಸಂತರು, ಡಾಕ್ಟರ್ಸು, ಇನ್ನೊಂದು ಮತ್ತೊಂದು ಇವರೆಲ್ಲ ಇರೋದು.
ನೀವು ಹೇಳಿದ್ರೆ ಆಗ್ಲೇ ವೈದ್ಯೋ ನಾರಾಯಣ ಹರಿ ಅಂತ. ಹೌದು, ಈಗ ಅದೊಂದು ಪ್ರಶ್ನೆ ಏನಕ್ಕೆ ಬಂತಂದರೆ ಇದು ಯಾವುದೋ ಕಾಲದಲ್ಲಿ ಹೇಳಿರೋ ಒಂದು ಪದ, ಈ ಕಾಲದಲ್ಲೆಲ್ಲ ಯಾವುದೋ ಒಂದು ಕಾಲದಲ್ಲಿ ಈ ಒಂದು ವೈದ್ಯೋ ನಾರಾಯಣ ವೈದ್ಯೋ ನಾರಾಯಣ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಈಗ ಹೊಟ್ಟೆ ನೋವು ಬಂದ್ಬಿಡ್ತು ಅಲ್ಲ, ನಮ್ಗೇನು ಅನ್ಕೊಂತೀವಿ ಈಗ ನಾವು ಡಾಕ್ಟರ್ಸ್ನ ನಾವು ಇತ್ತೀಚೆಗೆ ಒಂದು 50 ವರ್ಷದಿಂದ ಈಚೆ ನಾವು ನೋಡ್ತಾ ಇದ್ದೀವಿ ಆಸ್ಪತ್ರೆ ಡಾಕ್ಟರ್ಸು. ನಾವು ವೈದ್ಯ ನಾರಾಯಣ ಅವರೇ ಅಂದರೆ ಡಾಕ್ಟರ್ಗಳನ್ನ ಹೋಲಿಕೆ ಮಾಡ್ಕೊಂತೀವಿ, ಬಟ್ ಅವರು ಡಾಕ್ಟರ್ಗಳು ಇನ್ನೂ ಬರೋಕ್ಕೂ ಮೊದಲೇ ಈ ಪದ ಇತ್ತು ಅಂದಾಗ ಅದು ಯಾರನ್ನೋ ಬೇರೆಯವ್ರನ್ನೇ ಅವರು ವೈದ್ಯ ನಾರಾಯಣ ಯಾರನ್ನೂ ಅಲ್ಲ. ಈಗ ಒಂದು ವ್ಯಾಧಿಯನ್ನು ಪಾರ್ ಮಾಡ್ತಕ್ಕಂಥವನ್ನೇ ಒಬ್ಬ ವೈದ್ಯ ಅಂದರೆ ಈ ಡಾಕ್ಟರ್ಗಳಾಗಿ ಇರಲಿಲ್ಲ, ಬಟ್ ಈಗ ಪದ ಅವ್ರ ಮೇಲೆ ಭಗವಂತನಿಗೆ ಸಂಬಂಧಪಟ್ಟವನು. ಈಗ ಭಯಂಕರವಾದಂಥ ಹೊಟ್ಟೆ ನೋವು ಬಡ್ಕೊತಾ ಇರ್ತೀವಿ, ಏನಪ್ಪ ದೇವರೇ ಯಾರಾದರೂ ಒಂದು ನನಗೆ ಯಾರ ರೂಪದಲ್ಲಾದರೂ ಪರಮಾತ್ಮ ನಾನು ಬಂದು ಈಗ ಕಾಪಾಡಬಾರ್ದಾ, ಪರಮಾತ್ಮ ಕಾಪಾಡಬಾರ್ದಾ ಅನ್ಕೊತಾ ಇರ್ತೀವಿ. ಅವ್ರು ಯಾರೋ ಒಬ್ಬರು ಒಂದು ಔಷಧಿ ಗೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ್ನೇನು ಹೇಳ್ತಾರೆ ದೇವ್ರ ಸಮಾನಪ್ಪ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದೆ ನೀನು, ಅದಕ್ಕೆ ವೈದ್ಯೋ ನಾರಾಯಣ ಹರಿಹಿ. ಸೊ ಅದು ಯಾರಾದರೂ ಆಗ್ಬೋದು, ಡಾಕ್ಟ್ರೇ ಅಂತಲ್ಲ ಸಂದರ್ಭಕ್ಕೆ ನಮ್ಗೆ ಔಷಧಿ ಕೊಡೋರೆ ಇಲ್ಲಿ ಪದಕ್ಕೆ ಅರ್ಥ. ಪದಕ್ಕೆ ಅರ್ಥ. ಮತ್ತು ಇನ್ನೊಂದು ನಮ್ಮನ್ನು ಕಾಪಾಡ್ದವನೇ ದೇವರು. ಓಕೆ, ಲಿಲಿ ಪುಟ್ಟು ಬಗ್ಗೆ ಹೇಳಿದ್ರಿ, ಲಿಲಿ ಪುಟ್ಟು ಒಂದಷ್ಟು ವಿಚಾರ ಅದು ನಮ್ಮ ನಾವು ಅದನ್ನು ನೋಡಿದ್ವಿ, ನಾವು ಅದನ್ನು ಸಾಕೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಅಂತ ತಂದಿದ್ದೆ ನಾನು. ಸೊ ಆ ವಿಚಾರನ ಲಿಲಿ ಪುಟ್ಸ್ ತಂದಿದ್ದೆ ನಾನು, ಸ್ವಲ್ಪ ಆ ವಿಚಾರ ಮಾತಾಡ್ಬೇಕು ನೆಕ್ಸ್ಟ್ ಮಾತಾಡೋಣ. ಅಲ್ಲ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಮಾತಾಡೋಣ. ಲಿಲಿ ಪುಟ್ಸ್ ನಾನು ತಂದಿದ್ದೆ, ಲಿಲಿ ಪುಟ್ಸ್ ತಂದಿದ್ದೆ, ಬಟ್ ಈ ವಾತಾವರಣಕ್ಕೆ ಅದರದ್ದು ಏನೋ ಒಂದು ಕಾನ್ಸೆಪ್ಟ್ ಇತ್ತು ನನ್ನ ಹತ್ರ, ಅದರ ಸಾಧನೆ ಇತ್ತು, ಯಾರೋ ಒಬ್ಬ ಗುರುಗಳು ಕೊಟ್ಟಿದ್ರು ನನಗೆ ಇದನ್ನು ನಿನ್ನಲ್ಲಿ ಇಟ್ಕೊಂಡ್ರೆ ಇಂತಿಂಥ ಕೆಲಸಗಳೆಲ್ಲ ಮಾಡುತ್ತೆ, ಅದು ಇಂತಿಂಥ ಕೆಲಸಗಳು ಅವ್ರ ಕಾರ್ಯದಿಂದ ಮಾಡಿಸ್ಬಹುದು, ನಿನಗೆ ಆಶೀರ್ವಾದ ಇರುತ್ತೆ, ನಿನ್ನ ಒಂದು ಈ ಭೂತವೈದ್ಯದ ಲೋಕಕ್ಕೆ ಅದು ಒಂದು ಸಪೋರ್ಟ್ ಸಪೋರ್ಟ್ಸು ಆಯುಧ ಆಯುಧ ಅದೊಂದು ಬಲವಾದಂಥ ವಜ್ರಾಯುಧ ಇದ್ದಂಗೆ. ಇವೆಲ್ಲ ವಜ್ರಾಯುಧಗಳೇ, ಗುಟ್ಟಿ ಇರಬಹುದು, ಚೌಡಿ ಇರಬಹುದು, ಜಿನ್ ಇರಬಹುದು, ಬಾನಾಮತಿ ಇರಬಹುದು, ಇವೆಲ್ಲ ಭೂತವೈದ್ಯನಿಗೆ ಕ್ರಿಯೇಟಿವಿಟಿ ಆಯುಧಗಳಿವು. ಈಗ ನಾವು ವೈದ್ಯರು ಸಣ್ಣ ಒಂದು ವಿಚಾರ, ಈಗ ನಾನು ಭೂತವೈದ್ಯರು ಅಂತ ಹೇಳ್ಕೊಂಡಿದ್ದೀನಿ ನಾನು, ಕೆಲವರು ನಾನು ನೋಡಿದ್ರಲ್ಲ ಆತ್ಮ ಏನೋ ಮಾಂತ್ರಿಕ ಮಾಡ್ತಾನಪ್ಪ ಅಂತ ಹೇಳ್ತಾರೆ, ಕೆಲವರು ಅದರಲ್ಲಿ ನಮ್ಮ ಪಕ್ಕದಲ್ಲೋ ಅಕ್ಕದಲ್ಲೋ ಇನ್ನೊಂದು ಮತ್ತೊಬ್ಬರು ನಮಗೆ ಆಗದೇ ಇರತಕ್ಕಂಥ ಒಂದು ಜಲಸಿ ಇರ್ತೈತೆ ಇರುತ್ತೆ, ಏ ಏನು ಮಾಡ್ತೀಯ ನೀನು ನೋಡೋ ಮಾಡು ನೋಡೋಣ ಅಂತಾರೆ, ಏನು ಮಾಡ್ಬಿಡ್ತೀಯ ನೀನು ಮಾಡು ನೋಡೋಣ ಅಂತಾರೆ. ಆಗ ನಿನ್ನಲ್ಲಿ ನಿನ್ನ ಸಾಧನೆಯಲ್ಲಿ ಏನಾದರೂ ಒಂದು ಕ್ರಿಯೇಟಿವಿಟಿ ಇದ್ದರೆ ತಾನೇ ಮಾಡೋದಕ್ಕೆ ಸಾಧ್ಯ. ಹೌದು, ಈಗ ಪ್ರತಿಯೊಬ್ಬ ವಿದ್ಯಾವಂತನೂ ಯಾವುದೇ ಒಂದು ವಿದ್ಯೆ ಆಗಲಿ, ಈಗ ಒಂದು ಸಂಗೀತ ನಾವಿಬ್ಬರು ಸಹಪಾಠಿಗಳಂತ ಇಟ್ಕೊಳ್ರಿ, ನೀವೊಂದು ರಾಗ ನುಡಿಸಿದಾಗ ನಾನೊಂದು ರಾಗ ನುಡಿಸ್ಬೇಕು ಎಕ್ಸ್ಟ್ರಾ. ಹೌದು ಅಲ್ವಾ? ನೀನೊಂದು ತಾಳ ನುಡಿಸಿದಾಗ ನಾನೊಂದು ತಾಳ ನುಡಿಸ್ಬೇಕು, ನೀನೊಂದು ರಾಗದಲ್ಲಿ ಒಂದು ಅಮೋಘವಾದಂಥ ಹಾಡನ್ನು ಆಡಿದಾಗ ನಾನಿನ್ನೊಂದು ಆಡಬೇಕು, ಅದೇ ಅಲ್ವಾ ಪೋಟಿ? ಹೌದು. ಅದೇ ರೀತಿಯಾಗಿ ಭೂತವೈದ್ಯರು ಕೆಲವರು ಅಹಂಕಾರಿಗಳಿರ್ತಾರೆ, ಕೆಲವರು ನಂಬದೇ ಇರೋರು ಇರ್ತಾರೆ, ಏನು ಮಾಡೋದು ಅವನು. ಆಗ ನಿನ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಲ್ಲ ಕ್ರಿಯೇಟಿವಿಟಿ ಬೇಕಾಗ್ತದೆ, ಅವೆಲ್ಲ ಇವು. ಈಗ ಪ್ರತಿಯೊಂದು ಬೀಜಾಕ್ಷರಗಳು, ಪ್ರತಿಯೊಂದು ಮಂತ್ರಗಳು, ಪ್ರತಿಯೊಂದು ಯಂತ್ರ ತಂತ್ರಗಳು, ಪ್ರತಿಯೊಂದು ದಿಗ್ಬಂಧನಗಳು, ಪ್ರತಿಯೊಂದು ಬುಕ್ಸು, ಪ್ರತಿಯೊಂದು ಹೋಮಗಳು, ಪ್ರತಿಯೊಂದು ಮಂತ್ರಗಳು, ಪ್ರತಿಯೊಂದು ಆಡುಗಳು, ಇವೆಲ್ಲನೂ ನಮ್ಮಿಂದ ಬಂದಂಥವಲ್ಲ, ಸಪ್ತ ಋಷಿಗಳಿಂದ ಬಂದಂಥವು, ಭಗವಂತನಿಂದ ಸಪ್ತ ಋಷಿಗಳು, ಸಪ್ತ ಋಷಿಗಳಿಂದ ಸಾಧು ಸಂತರು, ಸಾಧು ಸಂತರಿಂದ ಸಾಧಕರು, ಸಾಧಕರಿಂದ ಗುರುಗಳು, ಗುರುಗಳಿಂದ ಶಿಷ್ಯರು, ಹಿಂಗೆ ಬಂದಿದ್ದಲ್ವ ಇದು. ಹೌದು. ಅದಕ್ಕೆ ಎಲ್ಲ ಅವ್ರದ್ದೇ. ಈಗ ಹೋಮ, ಗಣಪತಿ ಹೋಮ ಮಾಡ್ತಕ್ಕಂಥವು ಮಂತ್ರಗಳೇ, ಒಂದು ಶಕ್ತಿಯನ್ನು, ನೆಗೆಟಿವ್ ಎನರ್ಜಿಯನ್ನು ಓಡಿಸ್ತಕ್ಕಂಥದ್ದು ಒಂದು ಉಚ್ಚಾಟನೆ ಹೋಮನೂ ಬೀಜಾಕ್ಷರಗಳೇ. ಈಗ ಇಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ವಾಸವಾಗಿದೆಯಪ್ಪ, ಇಲ್ಲಿ ಏನೇ ಬೆಳೆ ಮಾಡಿದ್ರೂ ಆಗ್ತಾಯಿಲ್ಲ, ಇಲ್ಲಿ ಏನೇ ಒಂದು ಮನೆ ಕಟ್ಟಿದ್ರೂ ಉದ್ಧಾರ ಆಗ್ತಾಯಿಲ್ಲ, ಯಾವುದೇ ಮಕ್ಕಳು ಮರಿ ಏಳಿಗೆ ಆಗ್ತಾಯಿಲ್ಲ, ದನಕರ ಏಳಿಗೆ ಆಗ್ತಾಯಿಲ್ಲ, ಇಲ್ಲಿ ಏನೋ ಒಂದು ಇದೆ ಅಂದಾಗ ಅಲ್ಲೊಂದು ಹೋಮ ಮಾಡಬೇಕು ಅಂತ ಹೇಳ್ತೀವಿ ನಾವು. ಗ್ರಹ ಹೋಮ ಆಗ್ಬೋದು, ಗಣ ಹೋಮ ಆಗ್ಬೋದು, ಗಣಪತಿ ಹೋಮ ಆಗ್ಬೋದು, ಇಲ್ಲ ಶತ್ರು ಸಂಹಾರ ಹೋಮ ಆಗಬಹುದು, ಇಲ್ಲ ಉಚ್ಚಾಟನೆ ಹೋಮ ಆಗಬಹುದು, ಅವೆಲ್ಲ ಬೀಜಾಕ್ಷರಗಳೇ ಅಲ್ವಲ್ಲ. ಹೌದು. ಅವು ಯಾರಿಂದ ಬಂದಿರತಕ್ಕಂಥವು? ಈಗ ಎಲ್ಲ ಮಾತುಗಳೇ, ಎಲ್ಲ ಅಕ್ಷರಗಳೇ
ಪ್ರೀತಿಯಿಂದ ಕರೀತಕ್ಕಂಥದ್ದು ಅಕ್ಷರನೇ, ಕೋಪದಿಂದ ಬೈತಕ್ಕಂಥದ್ದು ಅಕ್ಷರನೇ. ಹೌದು, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಐತೆ. ವ್ಯತ್ಯಾಸಗಳನ್ನು ಮಾಡಿ ಈ ರೀತಿಯಾದಂಥ ಅಕ್ಷರಗಳಿಗೆ ಇದು ಅರ್ಥ, ಈ ರೀತಿಯ ಅಕ್ಷರಗಳಿಗೆ ಇದು ಅರ್ಥ ಅಂತ ಅವರೇ ಅಲ್ವಾ ಕೊಟ್ಟಿರೋದು. ಅದನ್ನು ನಾವು ಸಾಧನೆ ಮಾಡಿ ಬಳಸ್ಕೊಂಡು ಕರಗತ ಮಾಡಿಕೊಂಡು ನಮ್ಮಲ್ಲಿ ಇಟ್ಕೊಂಡು ಸಮಯಕ್ಕೆ ಸಕ್ಕಂತೆ ನಾವು ಬಳಸ್ತಕ್ಕಂಥದ್ದು ಅಲ್ವಾ? ಹೌದು, ಅರ್ಥ ಮಾಡ್ಕೊಳ್ರಿ. ಆ ರೀತಿಯಾಗಿ ಇರತಕ್ಕಂಥ ವಿದ್ಯೆಗಳಿವೆಲ್ಲನೂ, ಈ ವಿದ್ಯೆಗಳು ಮಾಮೂಲಿ ಸಣ್ಣ ಪುಟ್ಟವರಿಂದ ಬಂದಿರತಕ್ಕಂಥವಲ್ಲ. ಸಣ್ಣ ಪುಟ್ಟವರೆಲ್ಲ ಕಲ್ತ್ಕೊಂಡು ಸಣ್ಣ ಪುಟ್ಟದಾಗ ಏನೋ ಮಾಡ್ತಾ ಇರಬಹುದು, ಸಣ್ಣ ಪುಟ್ಟವರಿಂದ ಬಂದಿರೋದಲ್ಲ ಇದು. ಸೊ ನೆಕ್ಸ್ಟ್ ನಾವು ಲಿಲ್ಲಿ ಪುಟ್ಟ ಬಗ್ಗೆ ಮಾತಾಡೋಣ, ಎಷ್ಟು ಬೇಕಾದ್ರೂ ಮಾತಾಡೋಣ. ನಮಸ್ಕಾರ, ಪುಟ್ಟಿ ಚೈತನ್ ಬಗ್ಗೆ ಈ ಮೂರ್ನಾಲ್ಕು ಭಾಗಗಳಲ್ಲಿ ನನಗೆ ಇರತಕ್ಕಂಥ ಅನುಭವದ ಬಗ್ಗೆ ಮಾತಾಡಿದ್ದೀನಿ. ನಮ್ಮ ಅರವಿಂದ್ ಅವರ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ. ನೆಕ್ಸ್ಟ್ ಲಿಲ್ಲಿ ಪುಟ್ಟ. ನಮಸ್ಕಾರ ಎಲ್ರಿಗೂ.